ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಂ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಖರ್ಚಿಂದ ಹಿಡ್ಕೊಂಡು ಅವರಿಗೆ ಎಷ್ಟು ಲಕ್ಷನಾದ್ರೂ ಖರ್ಚಾಗ್ಲಿ, ಸಾವಿರನಾದ್ರೂ ಖರ್ಚಾಗ್ಲಿ, ಎಲ್ಲರೂ ಸೇರ್ಕೊಂಡು ಎಲ್ಲರೂ ಒಂದು ಒಂದು ಅನ್ಯೂನ್ಯತೆ ಅನ್ನೋದನ್ನ ಈ ಒಂದು ಏನಂತೀವಿ ನಾವು ಈ ಭೂಮಿ ಮೇಲೆ ಜೀವನ ಮಾಡ್ತಿದೀವಿ ಅನ್ನೋದು ಎಲ್ಲ ಪ್ರಾಣಿಗಳಿಗೆ ಇನ್ನೊಂದು ಪ್ರಾಣಿಗಳು ಯಾವ ಥರ ಆಗ್ತಾ ಇರ್ತಿರೋ ಅದೇ ಥರ ಇವೆಲ್ಲ ಪ್ರತಿಯೊಬ್ಬ ಮನುಷ್ಯರು ಮನುಷ್ಯತ್ವ ಅನ್ನೋದನ್ನ ಎತ್ತಿಡಿಸ್ತಾರೆ ಇವರು. ಈ ಒಂದು ವಿಚಾರ ನಾನು ಎಲ್ಲರ ಮುಂದೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ದಿನ ರಕ್ತದಾನ ಶಿಬಿರ ಅಂದ್ಕೊಂಡಿದ್ದಾರೆ, ದಾನಗಳಲ್ಲಿ ಶ್ರೇಷ್ಠದಾನ ರಕ್ತದಾನ ಶಿಬಿರ. ಯಾಕೆ ಅಂತಂದರೆ ರಕ್ತ ಬಹಳಷ್ಟು ಎಷ್ಟೋ ಜೀವಗಳನ್ನು ಉಳಿಸುತ್ತೆ. ಆ ಒಂದು ಉತ್ತಮ ಒಂದು ಕೆಲಸಕ್ಕೆ ನಾನು ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ, ಅದು ಒಂದು ಸಾಧನೆಯನ್ನು ಕೂಡ ನಾನು ನೀಡ್ತೇನೆ. ಈ ಒಂದು ವಿಚಾರ ಈ ಒಂದು ಕಾಲೇಜ್ನಲ್ಲಿ ಆಗ್ತಿರೋದು ಅದರ ಇನ್ನೊಂದು ಉತ್ತಮವಾದ ಸಂಗತಿ. ಯಾಕಂದ್ರೆ ನಮ್ಮ ಸರ್ ಯಾವ ಏನೇ ವಿಚಾರ ಆಗಲಿ ಬನ್ನಿ ಸರ್ ಅಂತಾನೆ ಕರೀತಾರೆ. ಯಾವುದಕ್ಕೂ ಇಲ್ಲ ಅಂತ ಕೃಷ್ಣಮೂರ್ತಿ ಸರ್ ಯಾವತ್ತೂ ಹೇಳಲ್ಲ. ಅದೇ ರೀತಿ ನಮ್ಮ ರೂಪಾ ಮೇಡಮ್ ಈ ಕ್ಯಾಂಪ್ ಒಂದು ವಾರದ ಮುಂಚೆನೆ ಹೆಂಗಿತ್ತು ಹೆಂಗ್ ಮಾಡ್ಬೇಕು ಅನ್ನೋದನ್ನ ಒಂದು ವಾರದ ಮುಂಚೆನೆ ಅವರು ಮುಂಚೆನೆ ಅದ್ರ ಬಗ್ಗೆ ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಅವರಂತೂ ಅವ್ರು ಇನ್ನೂ ಬಹಳ ಯುವಕರ ರೀತಿಯಲ್ಲಿ ಮೇಡಮ್ ಕೆಲಸ ಮಾಡ್ತಾರೆ. ಈ ಒಂದು ಕಾರ್ಯ ಇನ್ನೂ ಯಶಸ್ವಿ ಆಗಲಿ, ಎಷ್ಟು ಹೆಚ್ಚಿಗೆ ಜನ ರಕ್ತದಾನ ಮಾಡ್ತಾರೋ ಅಷ್ಟು ಒಳ್ಳೇದು. ಯಾಕಂತಂದ್ರೆ ಮಿನಿಮಮ್ ನಾವು 3 ತಿಂಗಳಿಗೆ ಒಂದ್ಸತಿ 60 ಕೆಜಿ ಇರುವಂತ ವ್ಯಕ್ತಿ ಮಿನಿಮಮ್ 11 ಮೇಲ್ಗಡೆ ಇರೋ ಹಿಮೋಗ್ಲೋಬಿನ್ ಇರುವಂತ ಎಲ್ಲಾ ವ್ಯಕ್ತಿಗಳು ಕೂಡ ಗಂಡ್ ಮಕ್ಕಳಾಗ್ಲಿ ಹೆಣ್ ಮಕ್ಕಳಾಗ್ಲಿ ರಕ್ತದಾನ ಮಾಡ್ಬೋದು. ಅದರಿಂದ ಆರೋಗ್ಯ ಕೂಡ ಒಳ್ಳೇದು. ಎಲ್ಲರೂ ಈ ಒಂದು ವಿಚಾರಗಳನ್ನ ಮನಗಟ್ಟು ಮಾಡಿಕೊಂಡು ರಕ್ತದಾನ ಇನ್ನೂ ಹೆಚ್ಚಾಗಿ ಮಾಡ್ಲಿ, ಈ ತರ ಶಿಬಿರಗಳು ಇನ್ನೂ ಜಾಸ್ತಿ ಆಯೋಜನೆ ಆಗ್ಲಿ. ನಿಮ್ಗೆಲ್ಲ ಅಭಿನಂದನೆ ತಿಳಿಸ್ತಾ ಮತ್ತೊಮ್ಮೆ ನಿಮ್ಗೆ ಉತ್ಪೂರಕವಾದ ವಂದನೆಗಳನ್ನು ತಿಳಿಸ್ತಾ ನಾನು ಹೆಣ್ ಮಾತಾಡ್ತೇನೆ. ತಾಲೂಕಿಗೆ ಒಂದು ಸಾರ್ವಜನಿಕ ಆಸ್ಪತ್ರೆಗೆ ಒಂದು ಮೆರಗನ್ನ ತಂದು ಕೊಟ್ಟು ಇಡೀ ಜಿಲ್ಲೆನಲ್ಲೇ ಯಾವ ರೀತಿ ಆಸ್ಪತ್ರೆ ಡೆವಲಪ್ ಆಗಿದೆ ಅನ್ನೋದನ್ನು ನೋಡುವಂತೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಸಂಜಯ್ ಅವರೇ ಹಾಗೂ ನಮ್ಮ ಸ್ನೇಹಿತರು ಪುರಸಭಾ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಜಬೀವುಲ್ ಅವರೇ, ಆಮೇಲೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ಎಲ್ಲ ವರ್ಗದವರೇ, ಲ್ಯಾಬ್ ಟೆಕ್ನಿಷಿಯನ್ ಸಿಒ ಅವರು, ಎಲ್ಲ ಸಿಬ್ಬಂದಿ ವರ್ಗದವರೇ, ಚಿತ್ರದುರ್ಗದಿಂದ ಬಂದಿರತಕ್ಕಂಥ ಬ್ಲಡ್ ಬ್ಯಾಂಕಿನ ಎಲ್ಲ ಅಧಿಕಾರಿ ವರ್ಗದವರೇ, ನರ್ಸಿಂಗ್ ಕಾಲೇಜಿನ ಪ್ರಾನ್ಸಿಪಾಲರು ಹಾಗೂ ವಿದ್ಯಾರ್ಥಿಗಳೇ, ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ನಮ್ಮದು ಈಗ ಹೆಚ್ಚು ಕಡಿಮೆ 2005 ಕಾಲೇಜ್ ನಡೀತಾ ಇದೆ. ಆದರೆ ಒಮ್ಮೆನೂ ಸಹ ಬ್ಲಡ್ ಕೊಡ್ತೀವಿ ಅಂತ ಬಂದಿರಲಿಲ್ಲ. ಇದ್ದಕ್ಕಿದ್ದಂಗೆ ಈ ಥರ ಒಂದು ಹೊಸ ಕ್ರಿಯೇಟಿವಿಟಿ ಇಟ್ಕೊಂಡು ನೀವು ಬ್ಲಡ್ಡನ್ನು ಬರೋರಿಗಾಗಿ ಉಪಯೋಗ ಆಗಲಿ ಅನ್ನೋ ದೃಷ್ಟಿ ಒಳಗಡೆ ನೀವು ಮಾಡ್ತಾ ಇರೋದು ನಿಜಕ್ಕೂ ಎಲ್ಲರೂ ಮೆಚ್ಚತಕ್ಕಂಥದ್ದು. ಡಾಕ್ಟರ್ ಸಾಹೇಬ್ ಹೇಳಿದ್ರು ಆಕ್ಸಿಡೆಂಟ್ ಆದ ತಕ್ಷಣ ಬ್ಲಡ್ ಹುಡುಕಿದ್ರೆ ಸಿಕ್ಕಲ್ಲ, ಅದಕ್ಕೋಸ್ಕರನೇ ಬ್ಲಡ್ ಕೊಡಬೇಕು ಅಂತ. ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದ್ರಿಂದ ಆಗುತ್ತೆ. ನಮ್ಮ ಕಾಲೇಜು ಈ ನಮ್ಮ ಮುಸ್ಲಿಂ ಬಾಂಧವರ ಸುತ್ತಮುತ್ತ ಇದೆ,
ಇದ್ದಿದ್ದಕ್ಕೂ ಸಾರ್ಥಕ ಅಂತ ಹೇಳ್ತಾ ನೀವು ಇನ್ಮೇಲೆ ಯಾವಾಗಲೇ ಇಂಥ ಕಾರ್ಯಕ್ರಮಗಳನ್ನು ಏನು ಸೋಸಿಯಾ ಯೂತ್ಸ್ ಕಮಿಟಿ ಇದೆಯೋ ಮಾಡಿದಾಗ ನಾವು ಸಂಪೂರ್ಣವಾಗಿ ನಿಮಗೆ ಸಹಕಾರ ಕೊಟ್ಟು ನಮ್ಮ ಏನು ವಿದ್ಯಾರ್ಥಿಗಳು ಟೈಮ್ಗಳೆಲ್ಲ ನೋಡಿದಾಗ ಇವತ್ತು ಜನಗಳು ಅವ್ರು ಯುವಕರು ಇವತ್ತಿನ ಯುವಕರು ಬಂದು ಮುಂದಾಳತ್ವ ವಹಿಸಿ ರಕ್ತಗಳನ್ನು ಕೊಟ್ಟು ನಾವು ನಾಲ್ಕು ಜನಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಅವ್ರ ಜೀವನವನ್ನು ಅವ್ರ ಜೀವವನ್ನು ಉಳಿಸೋಣ ಅಂತ ಒಂದು ಪ್ರಯತ್ನ ಪಟ್ಕೊಂಡು ಇಂಥವೆಲ್ಲ ಒಂದು ಕ್ಯಾಂಪ್ಗಳು ಮಾಡಿ ಜನಗಳಲ್ಲಿ ಜಾಗೃತಿ ಮೂಡಿಸ್ಕೊಳ್ತಾ ಬರ್ತಿರೋದ್ರಿಂದ ಆಮೇಲೆ ಈ ಏನು ನಮ್ಮ ಅಧಿಕಾರಿ ವರ್ಗ ಅದಕ್ಕೆ ಸಪೋರ್ಟ್ ಮಾಡ್ತಿರೋದ್ರಿಂದ ಇವತ್ತು ಭಾಳ ಜನಕ್ಕೆ ಯಾಕಂದರೆ ಈಗ ಮೇಡಮ್ ಹೇಳ್ದಂಗೆ ರಕ್ತ ಏನು ಅಷ್ಟೇ ಈಸಿ ಅಲ್ಲ ಇನ್ನು 100 ವರ್ಷ ತನಿಖೆ ಮಾಡಿದ್ರು ಇದ್ರ ಬಗ್ಗೆ ರಿಸರ್ಚ್ ಮಾಡಿದರೂ ಸಿಗತ್ತದೆ ಗ್ಯಾರಂಟಿ ಇಲ್ಲ ಯಾಕಂದರೆ ಭಗವಂತ ಕೊಟ್ಟಿರತಕ್ಕಂಥ ರಕ್ತ ಇದು ಇದು ಮನುಷ್ಯ ಮಾಡುವಂಥ ರಕ್ತ ಏನಲ್ಲ ಇದು ಮನುಷ್ಯ ಮಾಡೋಂಗಾಗಿದ್ರೆ ಲೀಟ್ರ್ ಏನು ಸಮುದ್ರ ಟೈಪ್ ಮಾಡೋಕ್ಕೆ ಬಿಡೋದು ಯಾಕಂದರೆ ರಕ್ತಕ್ಕೆ ಅಷ್ಟು ಬೆಲೆ ಇದೆ ಒಂದು ಕೆರೆ ಕೆರೆ ಟೈಪು ಎಷ್ಟು ಈಗ ಪೆಟ್ರೋಲ್ ಡೀಸೆಲ್ ಹೆಂಗೆ ತೆಗಿತಿದಾರೋ ಹಂಗೆ ತೆಗೆದು ಮಾಡಿಟ್ಕೊಂಡ್ಬಿಡೋರು ಇವತ್ತು ರಕ್ತಕ್ಕೆ ಅಷ್ಟು ಬೆಲೆ ಇದೆ ಯಾಕಂದರೆ ಇವತ್ತು ಮಕ್ಕಳಿಗೆ ಎಂತೆಂಥ ಕಾಯಿಲೆಗಳು ಬರ್ತಿದ್ದಾವೆ ಅಂದರೆ ಹೇಳಬಾರ್ದು ಆಕ್ಸಿಡೆಂಟ್ಗಳು ಮನುಷ್ಯನ್ನ ಕಾಪಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ ಯಾವುದೇ ಒಂದು ದಿನಾಚರಣೆನ ಅರ್ಥಪೂರ್ಣವಾಗಿ ಇವತ್ತು ಆಚರಿಸ್ತಾ ಇದ್ದಾರೆ 11 ಜನ ರಕ್ತದಾನಿಗಳು ಬಂದು ರಕ್ತ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಜಿಲ್ಲಾಸ್ಪತ್ರೆ ರಕ್ತನಿಧಿ ಕೇಂದ್ರದಿಂದ ನಾವು ಸಿಬ್ಬಂದಿ ವರ್ಗದವರೆಲ್ಲ ಬಂದಿದ್ದೀವಿ ಇವಾಗ ತೊಗೊಂಡೋಗ್ಬಿಟ್ಟು ಬ್ಲಡ್ಡನ್ನು ನಾವು ಟೆಸ್ಟ್ ಮಾಡಿಬಿಟ್ಟು HIV ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಮತ್ತು ಮಲೇರಿಯಾ ಹಾಗೂ ಲೈಂಗಿಕ ಕಾಯಿಲೆಗಳು ಇದೆಲ್ಲ ಟೆಸ್ಟ್ ಮಾಡಿಬಿಟ್ಟು ಟೆಸ್ಟೆಡ್ ಅಂತೇಳ್ಬಿಟ್ಟು ನಾವು ಸಪ್ರೇಟ್ ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡೋವಂಥದ್ದು ನಂತರ ನಮಗೆ ಬೇಡಿಕೆ ಬರುತ್ತೆ ರೋಗಿಗಳಿಂದ ಬೇಡಿಕೆ ಬರ್ಬೋದು ಅಥವಾ ಇಲ್ಲಿ ಹೊಸದುರ್ಗ ತಾಲೂಕು ಆಸ್ಪತ್ರೆಯಲ್ಲಿ ಕೂಡ ರಕ್ತ ಶೇಖರಣಾ ಘಟಕ ಕಳೆದ 6 ವರ್ಷದಿಂದ ಕಾರ್ಯನಿರತ ಆಗಿದೆ ಸೊ ಅವರಿಗೆ ಯಾವಾಗ ಇಲ್ಲಿ ಬೇಡಿಕೆ ಪತ್ರ ಬರುತ್ತೋ ಆ ಬೇಡಿಕೆಗೆ ತಕ್ಕಂತೆ ನಾವು ಬ್ಲಡ್ ಯೂನಿಟ್ಸ್ಗಳನ್ನ ಇಲ್ಲಿ ಕೊಡ್ತೀವಿ ಸೊ ರೋಗಿಗೆ ರಕ್ತ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಹೊಸದುರ್ಗದಿಂದ ಜಿಲ್ಲಾ ಆಸ್ಪತ್ರೆ ಬರೋ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲ ವೈದ್ಯಾಧಿಕಾರಿಗಳು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರೋಗಿಗೆ ಇಂಥ ಗ್ರೂಪ್ ಇದೆ ನಮ್ಮಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದರೆ ಇಂಡೆಂಟ್ ಪತ್ರ ಬಂದಾಗ ನಾವು ಅದನ್ನು ಏನು ಮಾಡ್ತೀವಿ ಅಂದರೆ ಕೋಲ್ಡ್ ಚೈನಲ್ಲಿ ಅಂದರೆ ವ್ಯಾಕ್ಸಿನ್ ಕೇರರಲ್ಲಿ ಸಿಬ್ಬಂದಿ ವರ್ಗದವ್ರು ಬಂದಾಗ ಆ ಬೇಡಿಕೆಗೆ ತಕ್ಕಂತೆ ನಮ್ಮಲ್ಲಿರುವಂಥ ಟೆಸ್ಟೆಡ್ ಬ್ಲಡ್ ಯೂನಿಟ್ಸನ್ನ ಕೊಡ್ತೇವೆ ಅದನ್ನು ರೋಗಿಗೆ ಇಲ್ಲೇ ಹೊಸದುರ್ಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದರೆ ಹೊಸದುರ್ಗ ಹಾಸ್ಪಿಟ್ಲಲ್ಲೇ ಅದನ್ನು ರಕ್ತವನ್ನು ಅವರು ಹಾಯಿಸ್ಕೋಬೋದು ರಕ್ತಕ್ಕೆ ಪರ್ಯಾಯ ಬದಲಿ ವ್ಯವಸ್ಥೆ ಇಲ್ಲ ಹಾಗಾಗಿಬಿಟ್ಟು ರಕ್ತ ಬೇಕು ಅಂತ ಹೇಳಿದಾಗ ರೋಗಿಗೆ ನಾವು ರಕ್ತವನ್ನೇ ಕೊಡಬೇಕಾಗ್ತದೆ ಮತ್ತು ಇದು ಈ ರಕ್ತದಾನಿಗಳು ಕೆಲವರಲ್ಲಿ ಈಗಲೂ ಕೂಡ ಒಂದು ಮೂಢನಂಬಿಕೆ ಇದೆ ಕೊಟ್ಬಿಟ್ರೆ ನನಗೇನೋ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಹಾಗೇನೂ ಇಲ್ಲ 5-6 ಲೀಟ್ರ್ ಪ್ರತಿ ಮನೆಯವರಲ್ಲಿ ಇರುತ್ತಲ್ಲ ಬ್ಲಡ್ಡು ಅದರಲ್ಲಿ ರಿಸರ್ವ್ ಅಂತಲೇ ಇರುತ್ತೆ 500 ml ಸೊ ಆ ರಿಸರ್ವ್ ಇರೋವಂಥದ್ರಲ್ಲಿ ನಾವು ಬರೀ 300 ml ಅಂತ ಅಷ್ಟೇ ತೊಗೊಳ್ಳೋದು ಮತ್ತು ರಕ್ತ ಉತ್ಪತ್ತಿ ಆಗ್ತಾ ಇರುತ್ತೆ ಈಗ ನಮಗೆ ಅದು ಗೊತ್ತಾಗೋದಿಲ್ಲ ಈಗ ಹೇಗೆ ನಮಗೆ ಈ ಚರ್ಮದಲ್ಲಿ ಅಥವಾ ದೇಹದ ಯಾವುದೇ ಜೀವಕೋಶಗಳು ಸಾಯ್ತಾ ಇರುತ್ತೆ ಹೊಸದು ಹುಟ್ಟುತ್ತಾ ಇರುತ್ತೆ ಅದೊಂದು ನಿರಂತರ ಪ್ರಕ್ರಿಯೆ ಅದೇ ರೀತಿ ರಕ್ತದಲ್ಲೂ ಕೂಡ ರಕ್ತ ಕಣಗಳು ಏನಾಗುತ್ತೆ ಅಂತೇಳಿದ್ರೆ 120 ದಿನ ಜೀವಿತಾವಧಿ ಸೊ ಹಳೆ ರಕ್ತ ಸಾಯ್ತಾ ಇರ್ತದೆ ಹೊಸ ರಕ್ತ ಉತ್ಪತ್ತಿ ಆಗ್ತಾ ಇರುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ಅದು ಒಂದು ದೇಹದ ಅದೊಂದು
ಪ್ರಕೃತಿ ಅದು ಪ್ರಕ್ರಿಯೆ ಅದು ಅದು ನಡೀತಾ ಇರುತ್ತೆ. ಸೊ ಕೊಟ್ಟ ದಿನ ಏನಾಗುತ್ತೆ ಅಂತೇಳಿದ್ರೆ ರಕ್ತದಾನಿಗಳಲ್ಲಿ ಈಗ 300 ಎಂ ಎಲ್ ರಕ್ತ ಕಮ್ಮಿ ಆಗಿದೆ ಅಂದರೆ ಅದು ಬ್ರೈನಿಗೆ ಮೆಸೇಜ್ ಹೋಗುತ್ತೆ ಇವತ್ತು ರಕ್ತ ಕಮ್ಮಿ ಆಗಿದೆ ಅಂತೇಳಿದ್ರೆ ನಂತರ ಹೊಸ ರಕ್ತ ಉತ್ಪತ್ತಿಗೆ ಹಾರ್ಮೋನ್ಗಳೆಲ್ಲ ಬಿಡುಗಡೆ ಆಗುತ್ತೆ. ಗೌಸೆ ಪಾಕ್ ಗ್ಯಾರ್ವಿನ್ ಶರೀಫ್ ಪ್ರಯುಕ್ತ ವಾರ್ಡ್ ನಂಬರ್ 10 ಹೊಸದುರ್ಗ ಬ್ಲಡ್ ಕ್ಯಾಂಪನ್ನು ಒಂದು ಆಯೋಜಿಸಿದ್ವಿ. ಜೊತೆಯಲ್ಲಿ ಸಂಜೀವಿನಿ ಜೀವರಕ್ಷಕ ಟ್ರಸ್ಟ್ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಚಿತ್ರದುರ್ಗದಿಂದ ಡಾಕ್ಟರ್ಸ್ಗಳಾಗಲಿ ನರ್ಸ್ಗಳಾಗಲಿ ನಮ್ಮ ಸಹಯೋಗದ ಯುವಕರೇ ಆಗಲಿ ಗೌಸೆಯ ಯೂತ್ಸಿಂದ ಹುಡುಗರು ಭಾಳಷ್ಟು ಸಹಕಾರ ನೀಡಿ ನಮಗೆಲ್ಲ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಬೇಕು ಅಂತೇಳ್ಬಿಟ್ಟು ಎಲ್ಲರೂ ಬಯಸಿ ಹಾರೈಸಿ ಈ ಕಾರ್ಯಕ್ರಮವನ್ನು ಮುಂದುವರ್ಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು, ಈ ಒಂದು ಕಾರ್ಯಕ್ರಮ ಇನ್ನು ಅತ್ಯುತ್ತಮವಾಗಿ ನಡೀತೈತೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಯುವಕರು ಏನಿದ್ದಾರೆ ಗೌಸೆಯ ಯೂತ್ಸಿನ ಯುವಕರು ಪ್ರತಿಯೊಬ್ಬರು ಭಾಳಷ್ಟು ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಹೃತ್ಪೂರ್ವಕವಾದ ವಂದನೆಗಳು ಅರಸುತ್ತಾ ಸಂಜೀವಿನಿ ಕಡೆಯಿಂದನೂ ಕೂಡ ಧನ್ಯವಾದಗಳು. ಈ ಡಾಕ್ಟರ್ಸ್ಗಳು ಏನು ಬಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಡೆಸ್ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಭಾಳ ಬಹಳ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಅಂತ ಹೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ತನ್ವೀರ್ ಅಂತೇಳಿ. ನಮ್ಮ ಗೌಸೆಯ ಯೂತ್ಸ್ ನವಜವಾನ್ ಕಮಿಟಿ ಹಾಗೂ ಸಂಜೀವಿನಿ ಟ್ರಸ್ಟ್ ಇವರ ವತಿಯಿಂದ ಇದು ಏನು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೀವಿ. ನಾವು ಪ್ರತಿ ವರ್ಷ ಗ್ಯಾರ್ವಿ ಹಬ್ಬದ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮ ಮಾಡ್ತೀವಿ. ಈ ವರ್ಷ ನಾವು ರಕ್ತದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಎಲ್ಲ ಯುವಕರು ಹಾಗೂ ಎಲ್ಲ ಸಾರ್ವಜನಿಕರನ್ನು ಸೇರಿಕೊಂಡು ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದರಿಂದ ಏನಪ್ಪ ಅಂದರೆ ಎಮರ್ಜೆನ್ಸಿಯಲ್ಲಿ ಅಪಘಾತವಾದಲ್ಲಿ ಎಂಥ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಬಹಳ ಇರುತ್ತದೆ. ಆವಾಗ ಏನಾಗುತ್ತೆ ಅಂದರೆ ಈ ರಕ್ತ ನಾವು ಎಮರ್ಜೆನ್ಸಿಲಿ ಆ ಟೈಮಲ್ಲಿ ಜನಗಳು ಸಿಗೋದಿಲ್ಲ. ಆ ಒಂದು ಉದ್ದೇಶದಿಂದ ನಮಗೆ ಎಲ್ಲ ಕಮಿಟಿಯಿಂದ ಸದಸ್ಯರು ಒಂದು ಏನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಂತ ಯೋಚನೆ ಮಾಡಿ ಒಂದು ರಕ್ತದಾನ ಶಿಬಿರವನ್ನು ಮಾಡಬೇಕಂತೇಳಿ ಎಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ. ಇದು ಒಂದು ಒಳ್ಳೆ ತುಂಬ ಒಳ್ಳೆ ಕೆಲಸ ಇದೆ, ಇದರಿಂದ ಅನೇಕ ಜನರಿಗೆ ಸಹಾಯ ಆಗುತ್ತದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಈ ರಕ್ತದಾನ ಶಿಬಿರದ ಉದ್ದೇಶ ಗೌಸೆಪ್ಪ ಗ್ಯಾರ್ವಿ ಶರೀಫ್ ಪ್ರಯುಕ್ತ ಮುಸ್ಲಿಂ ಗೋರಿ ಹಿಂಭಾಗ ಈದ್ಗಾ ಮೊಹಲ್ಲಾ 10 ವಾರ್ಡು ನವಜವಾನ್ ಕಮಿಟಿ ವತಿಯಿಂದ ಈ ರಕ್ತದಾನ ಶಿಬಿರನ ಹಮ್ಮಿಕೊಂಡಿದ್ದೀವಿ. ಎಲ್ಲ ನನ್ನ ಸ್ನೇಹಿತರು ಮತ್ತು ನನ್ನ ಅಣ್ಣತಮ್ಮಂದಿರು ಈ ರಕ್ತದಾನ ಶಿಬಿರಕ್ಕೆ ಎಲ್ಲ ಕೆಲಸ ಕಾಮಗಳು ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ವ್ಯವಸ್ಥಿತವಾಗಿ ಮುಗಿಸಿದ್ದೀವಿ. ಕಾಲೇಜ್ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದರು ರಕ್ತದಾನ ಶಿಬಿರ, ತುಂಬ ಚೆನ್ನಾಗಿ ನಡ್ಕೊಂಡು ಹೋಗಿದೆ. ಇದೇ ಥರನೇ ಇವರು ನೆಕ್ಸ್ಟ್ ಪ್ರೋಗ್ರಾಮ್ಸ್ಗಳು ಮಾಡ್ತಾ ಇರಲಿ. ನಮ್ಮ ಇಂದಿರಾ ಗಾಂಧಿ ನರ್ಸಿಂಗ್ ಸೈನ್ಸ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕಾಲೇಜ್ ಕಡೆಯಿಂದ ಅವರಿಗೆ ನೆಕ್ಸ್ಟ್ ಏನಾದ್ರೂ ಸಪೋರ್ಟಿವ್ ಏನಾರು ಬೇಕು ಅಂತಂದರೆ ಖಂಡಿತ ನಮ್ಮ ಕಡೆಯಿಂದ ನಾವು ಪ್ರೋಸೀಡ್ ಮಾಡ್ತೀವಿ. ಥ್ಯಾಂಕ್ ಯು. ಇದು ನಿಮ್ಮ ಧ್ವನಿ.